ಸುಚಿತ್ರ ಅನ್ನುವ ಒಂದು ಚಿಕ್ಕ ಗ್ರಾಮವಿದ್ದಿತ್ತು. ಆ ಗ್ರಾಮದಲ್ಲಿ ಇಬ್ಬರು ಅತ್ತೆ ಸೊಸೆಯರಿದ್ದರು. ಅತ್ತೆ ಸುಜಾತ, ಸೊಸೆ ಅನಾಮಿಕ. ಅನಾಮಿಕ ಧನವಂತರ ಮನೆಯಿಂದ ಬಂದವಳು. ಅತ್ತೆಯದ್ದೇನೋ ಚಿಕ್ಕ ಮನೆ, ಅದಕ್ಕಾಗಿ ಅನಾಮಿಕ ತನ್ನ ತಂದೆಯ ಹತ್ತಿರ ಹೀಗನ್ನುತ್ತಾಳೆ. ಅಪ್ಪ, ನೀನೇನೋ ಒಳ್ಳೆ ಕುಟುಂಬ ಅಂತ ನನ್ನ ಅಲ್ಲಿಗೆ ಕಳಿಸಿದ್ರಿ. ಅಲ್ಲಿ ಯಾವ ತರಹದ ಸೌಕರ್ಯವೂ ಇಲ್ಲ ಅಪ್ಪ. ನನಗೊಂದು ಒಳ್ಳೆ ಮನೆ, ಸ್ವಿಮ್ಮಿಂಗ್ ಪೂಲ್ ಕಂಪಲ್ಸರಿಯಾಗಿ ಬೇಕು. ಇಲ್ಲ ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲೇ ಇದ್ ಬಿಡ್ತೀನಿ. ಅಯ್ಯೋ ನನ್ ಬಂಗಾರ, ಆ ವಿಷಯ ನಾನು ಯಾವಾಗ್ಲೂ ನಿಮ್ ಅತ್ತೆ ಹತ್ರ ಮಾತಾಡಿದೀನಿ, ಆದ್ರೆ ಆಕೆ ಒಪ್ಕೊಳ್ಳಿಲ್ಲ. ಆ ಮನೇನ ನಿನಗೆ ಸರಿ ಹೋಗುವ ಹಾಗೆ ನಾನು ಮಾಡ್ತೀನಲ್ಲ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಅತ್ತೆಯ ಹತ್ತಿರ ಹೋಗುತ್ತಾನೆ. ಬನ್ನಿ ಅಣ್ಣಯ್ಯನವರೇ, ಬನ್ನಿ. ತುಂಬಾ ದಿನಗಳಾದ ನಂತರ ಮನೆಗೆ ಬಂದಿದ್ದೀರಾ. ಬರ್ಬೇಕಾಗಿ ಬಂತಮ್ಮ, ಅನಿವಾರ್ಯ. ನನ್ ಮಗಳು ಇಲ್ಲಿರಲ್ಲ ಅಂತ ಹಠ ಹಿಡಿದಿದ್ದಾಳೆ. ಈ ಮನೆಯಲ್ಲಿ ಸರಿಯಾದ ಸೌಕರ್ಯ ಏನೂ ಇಲ್ಲ ಅಂತ ನಾನು ಮೊದ್ಲೇ ಹೇಳಿದ್ದೆ ಅಲ್ಲ. ಮನೆಯಲ್ಲಿ ಎಸಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರ್ಬೇಕು ಅಂತ ನೀವು ತಗೊಳ್ತೀವಿ ತಗೊಳ್ತೀವಿ ಅಂತ ಹೇಳಿದ್ರಿ. ಇದುವರೆಗೂ ಅಂತದ್ದೇನು ಇಲ್ಲ. ಅದಕ್ಕೆ ನಾನೇ ಬರ್ಬೇಕಾಗಿ ಬಂತು. ಈ ಮನೆ ಮುಂದೆ ಬಹಳ ದೊಡ್ಡ ಸ್ಥಳ ಇರೋದ್ರಿಂದ ಒಳ್ಳೆ ಮನೆ ಕಟ್ಟಬಹುದು. ಒಳ್ಳೆ ಇಂಜಿನಿಯರ್ನ ಕರೆಸಿ ಒಳ್ಳೆ ಮನೆ ಕಟ್ಟಿಸ್ತೀನಿ. ನೀವು ಒಂದು ರೂಪಾಯಿ ಕೂಡ ಖರ್ಚು ಮಾಡೋ ಅಗತ್ಯವೇ ಇಲ್ಲ. ಇದನ್ನೆಲ್ಲ ನನ್ನ ಮಗಳಿಗೋಸ್ಕರೇ ಮಾಡ್ತಾ ಇದ್ದೀನಿ, ಬೇಡ ಅನ್ಬೇಡಿ ಎಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಆಕೆ ಸರಿ ಎನ್ನುತ್ತಾಳೆ. ಇನ್ನು ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಮನೆ ಬಹಳ ದೊಡ್ಡದಾಗಿ ಕಟ್ಟುತ್ತಾರೆ. ಮನೆಯ ಎದುರು ಸ್ವಿಮ್ಮಿಂಗ್ ಪೂಲ್ ಕೂಡ ಏರ್ಪಾಡು ಮಾಡುತ್ತಾರೆ. ಸೊಸೆ ಪ್ರತಿದಿನ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡಿಕೊಳ್ಳುತ್ತಿದ್ದಳು. ತನಗೆ ಇಷ್ಟ ಬಂದ ಹಾಗೆ ಆ ಮನೆಯಲ್ಲಿರುತ್ತಾಳೆ. ಹಾಗೆ ಒಂದು ದಿನ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ಇಷ್ಟು ದಿನಕ್ಕೆ ನನ್ನ ಕನಸಿನ ಪ್ರಪಂಚ ನನಗೆ ತಿರುಗಿ ಬಂದಿದೆ ಎಂದು ಅನಾಮಿಕ ಅಂದುಕೊಳ್ಳುತ್ತಿರುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತದೆ. ಆ ಗ್ರಾಮಕ್ಕೆ ನೀರಿನ ಸಮಸ್ಯೆ ಎದುರಾಗುತ್ತದೆ. ಕುಡಿಯಲಿಕ್ಕೆ ಸರಿಯಾಗಿ ನೀರು ಕೂಡ ಇರುವುದಿಲ್ಲ. ಇನ್ನು ದಿನವೂ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬರುವ ನೀರು ಕೂಡ ನಿಂತು ಹೋಗುತ್ತದೆ. ಸೊಸೆ ಅತ್ತೆಯ ಹತ್ತಿರ ಹೀಗನ್ನುತ್ತಾಳೆ, ಅತ್ತೆ, ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರು ಇಲ್ವೇ ಇಲ್ಲ. ನಿನ್ನೇನೋ ಅರ್ಧವಾದರೂ ಇದ್ದಿತ್ತು, ಈ ದಿನ ಅದು ಕೂಡ ಇಲ್ಲ. ಬೇಸಿಗೆ ಕಾಲ ಬಂದಿದೆ ಅಲ್ಲಮ್ಮ, ಕೆರೆಗಳೆಲ್ಲ ಒಣಗೋಗಿದೆ, ಕುಡಿಲಿಕ್ಕೆ ಕೂಡ ನೀರ್ ಸಿಗ್ತಾ ಇಲ್ಲ. ಪಂಪಿನ ಹತ್ರ ಗಂಟೆ ಹೊತ್ತು ನಿಂತ್ರು ಕೂಡ ನನಗೆ ನೀರ್ ಸಿಗ್ಲಿಲ್ಲ. ನಾವು ಒಂದು ಬೋರಿಂಗ್ ಪಂಪ್ ಹಾಕದೆ ತಪ್ಪು ಮಾಡಿದ್ವೇನೋ ಅನ್ಸುತ್ತೆ. ಬೋರ್ ನೀರು ಬೇಕಂದ್ರೆ ಊರ್ ಕೊನೆಯ ಪಾರ್ವತಿ ಹತ್ರದಿಂದ ತಗೊಂಡ್ ಬರ್ಬೇಕು. ಇಲ್ಲಿ ಯಾರ ಹತ್ರನೂ ಬೋರಿಂಗ್ ಪಂಪ್ ಇಲ್ವಲ್ಲ. ಇದೇನು ಹೀಗೆ ನಡೆಯಿತು ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ. ಇನ್ನು ಸ್ವಲ್ಪ ಸಮಯದ ನಂತರ ಅತ್ತೆ ಹೀಗನ್ನುತ್ತಾಳೆ, ಸರಿ, ಉಪಯೋಗಕ್ಕೆ ನೀರ್ ಕೂಡ ಇಲ್ವಲ್ಲ. ನಾನ್ ಹೋಗಿ ನೀರ್ ತರ್ತೀನಿ. ಜಾಗ್ರತೆಯಾಗಿರು, ನಿನ್ ಗಂಡ ಬಂದ್ರೆ ಊಟ ಹಾಕು ಎಂದು ಹೇಳಿ ಅತ್ತೆ ಎರಡು ಬಿಂದಿಗೆ ತೆಗೆದುಕೊಂಡು ಹೊರಗೆ ಹೋಗುತ್ತಾಳೆ. ಸ್ವಲ್ಪ ಸಮಯಕ್ಕೆ ಅನಾಮಿಕಳ ಗಂಡ ರವಿ ಅಲ್ಲಿಗೆ ಬರುತ್ತಾನೆ. ಆಕೆ ಗಂಡನಿಗೆ ಊಟ ಬಡಿಸುತ್ತಾಳೆ. ನಮ್ಮಮ್ಮ ಎಲ್ಲಿ ಹೋಗಿದ್ದಾರೆ? ಮನೆಯಲ್ಲಿ ಉಪಯೋಗಿಸ್ಲಿಕ್ಕೆ ಕೂಡ ನೀರಿಲ್ವಲ್ಲ, ಅದಕ್ಕೆ ನೀರ್ ತರ್ಲಿಕ್ಕೆ ಹೋಗಿದ್ದಾರೆ. ನೀರು ಕೂಡ ಜೊತೆಗೆ ಹೋಗ್ಬೋದಿತ್ತಲ್ಲ, ಬಹಳ ದೂರದಿಂದ ತರಬೇಕು ಆ ನೀರು. ಅಮ್ಮ, ಅಂತದೇನಾದ್ರೂ ನನಗೆ ಹೇಳ್ಬೇಡಿ, ನನಗೆ ನಿಜಕ್ಕೂ ಆಗೋದಿಲ್ಲ. ಇನ್ನು ಅವನು ಊಟ ಮಾಡಿ ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅತ್ತೆ ಎರಡು ಬಿಂದಿಗೆ ನೀರು ತೆಗೆದುಕೊಂಡು ಬರುತ್ತಾಳೆ. ಅದನ್ನು ತಂದು ಡಬ್ಬಿಯಲ್ಲಿ ಹಾಕುತ್ತಾಳೆ. ನೀರು ಮಾತ್ರ ಜಾಗ್ರತೆಯಾಗಿ ಉಪಯೋಗಿಸಿ, ಈ ತಿಂಗಳೆಲ್ಲ ಹೀಗೆ ತೊಂದರೆ ಅನುಭವಿಸ್ಬೇಕು. ಅದೇನೋ ಪೈಪ್ಗಳು ಸರಿ ಮಾಡ್ತಾ ಇದ್ದಾರಂತೆ, ಅದು ಸರಿ ಹೋದ್ರೆ ನಮ್ಗೆ ಕೆರೆ ನೀರು ಬರುತ್ತೆ. ಸರಿ, ಆದ್ರೆ ನೀವು ಕೂಡ ಹುಷಾರಾಗಿ ಉಪಯೋಗಿಸಿ ಎಂದು ಹೇಳಿ ಒಳಗಡೆಗೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿಗೆ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ನೀವು ಕೂಡ ಜಾಗ್ರತೆಯಾಗಿ ಉಪಯೋಗಿಸ್ಕೊಳ್ಳಿ ಅಂತಾಳೆಕೆ. ಅಂದ್ರೆ ಇವಳು ನೀರನ್ನ ಸರಿಯಾಗಿ ಉಪಯೋಗಿಸೋದಿಲ್ವಾ? ಏನೋ ಈ ಕಾಲದ ಹುಡುಗಿಯರು, ಏನೋ ಅರ್ಥವಾಗಲ್ಲ ಅಂತ ಅಂದುಕೊಂಡು ಮತ್ತೆ ಹೋಗುತ್ತಾಳೆ. ಮತ್ತೆ ಆಕೆ ಬಹಳ ದೂರದಿಂದ ನೀರನ್ನು ತೆಗೆದುಕೊಂಡು ಬಂದು ಆ ಡಬ್ಬದಲ್ಲಿ ಹಾಕುತ್ತಾಳೆ. ಹಾಗೆ ಎರಡು ಮೂರು ಸಲ ನೀರು ತರುತ್ತಾಳೆ. ಮತ್ತೆ ಸ್ವಲ್ಪ ಸಮಯದ ನಂತರ ಆಕೆ ಎರಡು ಬಿಂದಿಗೆ ನೀರನ್ನು ತಂದು ಡಬ್ಬದಲ್ಲಿ ಹಾಕುತ್ತಾಳೆ. ಡಬ್ಬದಲ್ಲಿರೋ ನೀರೆಲ್ಲ ಏನಾಯ್ತು? ಅಪ್ಪಿತಪ್ಪಿ ಡಬ್ಬದಲ್ಲಿ ಏನೋ ತೂತ ಬೀಳ್ಲಿಲ್ವಲ್ಲ ಎಂದು ಆ ಡಬ್ಬವನ್ನು ಪರೀಕ್ಷಿಸುತ್ತಾಳೆ. ತೂತ ಕೂಡ ಇಲ್ವಲ್ಲ, ನೀರೆಲ್ಲ ಏನಾಗಿ ಹೋಯ್ತು ಅಂತ ಅಂದುಕೊಳ್ಳುತ್ತಾ ಸೊಸೆ ಅನಾಮಿಕಳನ್ನು ಕರೆಯುತ್ತಾಳೆ. ಅಮ್ಮ, ಅನಾಮಿಕಾ, ಎಲ್ಲಿದ್ಯಾ? ನೀರೆಲ್ಲ ಏನಾಯ್ತು ಅಂತ ಅನ್ನುತ್ತಿರುತ್ತಾಳೆ. ಎಷ್ಟು ಕರೆದರೂ ಅನಾಮಿಕ ಬಾರದಿದ್ದುದರಿಂದ ಆಕೆ ಒಳಗಡೆಗೆ ಹೋಗುತ್ತಾಳೆ.
ಮನೆಯಲ್ಲಿ ಎಲ್ಲಿಯೂ ಅನಾಮಿಕ ಕಾಣಿಸುವುದಿಲ್ಲ. ಆಕೆ ಸರಾಸರಿ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಹೋಗುತ್ತಾಳೆ. ಸೊಸೆ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ನಾನ ಮಾಡುತ್ತಿರುತ್ತಾಳೆ. ನಾನು ಅಷ್ಟು ಕಷ್ಟಪಟ್ಟು ದೂರದಿಂದ ನೀರನ್ನು ತರ್ತಾ ಇದ್ರೆ ನೀನು ಅದನ್ನು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹಾಕಿ ಸ್ನಾನ ಮಾಡ್ತಾ ಇದೀಯಾ? ನನಗೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಮತ್ತೆಲ್ಲೂ ಸ್ನಾನ ಮಾಡುವ ಅಭ್ಯಾಸನೇ ಇಲ್ಲ. ಅರೆ ನಿನಗೆ ಕೈ ಮುಗಿತೀನಿ ಕಣೆ, ನನ್ ಮೊಣಕಾಲೆರಡು ಬಿದ್ದು ಹೋಗ್ತಾ ಇದೆ. ನಾನು ಅಷ್ಟು ದೂರದಿಂದ ನೀರ್ ತರೋದಂದ್ರೆ ಬಹಳ ಕಷ್ಟ ಆಗುತ್ತೆ. ನನ್ ಮಾತು ಕೇಳಿ ಸ್ವಿಮ್ಮಿಂಗ್ ಪೂಲ್ ಅಲ್ಲದೆ ಮಾಮೂಲಿಯಾಗಿ ಸ್ನಾನ ಮಾಡೆ. ಇನ್ನು ಮಾಡುವುದಕ್ಕೆ ಏನಿಲ್ಲದೆ ಅತ್ತೆ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾಳೆ. ಅಯ್ಯೋ ಭಗವಂತ, ಈ ತಿಂಗಳು ಹೀಗೆ ಇದ್ರೆ ನಾನು ಸತ್ತೆ ಎಂದು ಮತ್ತೆ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗುತ್ತಾಳೆ. ಇನ್ನು ದಿನವೂ ಸೊಸೆ ಸ್ನಾನ ಮಾಡಲಿಕ್ಕೆ ನೀರು ತೆಗೆದುಕೊಂಡು ಬರುತ್ತಾಳೆ. ಸೊಸೆ ಶೋಕ್ ಆಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ನಾನ ಮಾಡುತ್ತಿರುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಅಮ್ಮ, ಮೊಣಕಾಲು ನೋವಿಗೆ ದಿನವೂ ಮಾತ್ರೆ ತಿಂತೀಯಾ? ದಿನವೂ ನನ್ನ ಹೆಂಡತಿಗೆ ನೀರ್ ತಂದ್ಕೊಡ್ತಾ ಇದೀಯಾ? ಈ ವಯಸ್ಸಲ್ಲಿ ನೀನು ಕಷ್ಟಪಡೋದಂದ್ರೇನು? ಅವಳೇನೋ ಹಾಯಾಗಿ ಮನೇಲಿ ಕುಳಿತುಕೊಂಡು ತನಗ್ ಬೇಕಾದ ಹಾಗೆ ನಡಿಬೇಕು ಅಂದ್ಕೊಳ್ಳೋದೇನು? ಈ ದಿನ ಅವಳೇ ಹೋಗಿ ನೀರ್ ತರಬೇಕು. ನೀನೇನು ಮಾತನಾಡದೆ ಹೋಗಿ ಮಂಚದ ಮೇಲೆ ಮಲಕೋ ಎಂದು ಮಗ ಅನ್ನುತ್ತಾನೆ. ಅವಳು ಬೇಡ ಮಗನೇ ಎಂದು ಎಷ್ಟು ಹೇಳಿದರೂ ಕೇಳದೆ ಆಕೆಯನ್ನು ಮಂಚದ ಮೇಲೆ ಮಲಗಿಸುತ್ತಾನೆ. ಅವಳ ಮೇಲೆ ಒಂದು ಬೆಡ್ಶೀಟ್ ಹಾಕುತ್ತಾನೆ. ಆಗಲೇ ಸೊಸೆ ಅಲ್ಲಿಗೆ ಬರುತ್ತಾಳೆ. ಆಕೆಯನ್ನು ನೋಡುತ್ತಾಳೆ. ಏನಾಯ್ತು ಅತ್ತೆ, ಯಾಕೆ ಹಾಗೆ ಮಲಗಿದ್ದಾರೆ? ನಮ್ಮ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ. ಈ ದಿನವೆಲ್ಲ ನಿಂದೆ ಅಡುಗೆ ಕೆಲಸ, ಹೊರಗಿನ ಕೆಲಸ ಎಲ್ಲವೂ ನೀನೇ ಮಾಡಬೇಕು. ಹಾಗೆ ಮನೆಯಲ್ಲಿ ನೀರು ಕೂಡ ಇಲ್ಲ. ಅದಕ್ಕೆ ಆಕೆ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅಯ್ಯೋ, ಅಷ್ಟು ದೂರದಿಂದ ನೀರು ತರಬೇಕಾ? ನಾನು ನನ್ನಿಂದಾಗಲ್ಲ. ಮತ್ತೆ ನಿನಗೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬೇರೆಲ್ಲೂ ಸ್ನಾನ ಮಾಡೋದು ಆಗಲ್ಲ, ನಿನ್ನ ಅಗತ್ಯಕ್ಕಾಗಿಯೇ ತಗೊಂಡು ಬಾ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ಈ ದಿನ ನನಗೆ ಈ ನೀರಿನ ಬಾಧೆ ತಪ್ಪು ಕಾಣಲ್ಲ ಎಂದು ಅನಾಮಿಕ ಅಂದುಕೊಂಡು ಬಿಂದಿಗೆ ತೆಗೆದುಕೊಂಡು ಹೋಗುತ್ತಾಳೆ. ಆಕೆ ಮೊದಲ ನೀರಿನ ಬಿಂದಿಗೆಯನ್ನು ಎತ್ತಿಕೊಂಡು ಸ್ವಲ್ಪ ದೂರ ಬರುತ್ತಾಳೆ. ವಾಮೋ, ನಮ್ಮತ್ತೆ ನಿಜಕ್ಕೂ ಬಹಳ ಗ್ರೇಟ್. ಪಾಪ, ಮೊಣಕಾಲು ನೋಯ್ತಿದ್ರು ನನಗಾಗಿ ಬಹಳ ನೀರು ತರ್ತಿದ್ದಾಳೆ. ನಾನು ಇದಕ್ಕೆ ಸ್ವಲ್ಪ ಸಮಯ ತಗೊಂಡು ಬಂದಿದ್ದಕ್ಕೆ ಪ್ರಾಣ ಕೈಗೆ ಬಂತು. ಅಯ್ಯೋ ದೇವ್ರೇ ಎಂದು ಅಂದುಕೊಳ್ಳುತ್ತಾ ಮನೆಗೆ ಬರುತ್ತಾಳೆ. ಬಹಳ ಸಮಯದ ನಂತರ ಆಕೆ ಎರಡು ಬಿಂದಿಗೆಗಳ ನೀರನ್ನು ಸೇರಿಸಿ ಇದಕ್ಕೆ ಇನ್ನು ಸಾಕಮ್ಮ, ಇನ್ನು ನನ್ನಿಂದ ಆಗಲ್ಲ ಎಂದು ಒಳಗಡೆ ಇರುವ ಅತ್ತೆ ಗಂಡನಿಗೆ ಹೀಗನ್ನುತ್ತಾಳೆ. ಏನು ಅಂದ್ರೆ, ಅತ್ತೆ ನೀರು ಸ್ವಲ್ಪ ಜಾಗ್ರತೆಯಾಗಿ ಬಳಸಿ. ಅಷ್ಟು ದೂರದಿಂದ ತಗೊಂಡ್ ಬರೋದು ನನಗೆ ಅಷ್ಟೊಂದು ಇಷ್ಟವಾಗಲ್ಲ. ಮತ್ತೆ ದಿನವೆಲ್ಲ ನನ್ನಮ್ಮನ್ನ ಸತಾಯಿಸ್ತಾ ಇದ್ದಾಗ ನಿನಗೆ ಈ ನೋವು ಅರ್ಥವಾಗ್ಲಿಲ್ವಾ? ಇನ್ನೊಂದ್ ದಿನ ಹೀಗೆ ಮಾಡ್ತೀಯಾ? ಮತ್ತೆ ನನ್ನಮ್ಮ ಪ್ರತಿದಿನವೂ ನಿನಗೋಸ್ಕರ ಕಷ್ಟಪಡ್ತಾಳೆ. ಕನಿಷ್ಠ ಅವಳ ಮೇಲಿನ ಕರುಣೆ ತೋರಿ, ಅವಳ ಕೈಯಿಂದ ಒಂದು ಬಿಂದಿಗೆ ಆದರೂ ತಗೊಂಡಿಲ್ಲ ನೀನು? ಆ ಮಾತು ಗಂಡ ಹೇಳಿದಾಗ ಆಕೆ ತಲೆ ತಗ್ಗಿಸುತ್ತಾಳೆ. ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ, ನಾನೇ ವಿಚಕ್ಷಣ ರಹಿತವಾಗಿ ನಡ್ಕೊಂಡೆ, ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ ನನ್ ಬಂಗಾರ, ಏನು ಆಗಿಲ್ವೇ? ನೀರೆಲ್ಲ ಹಾಳು ಮಾಡದಿದ್ರೆ ಅಷ್ಟೇ ಸಾಕು. ಇನ್ನು ಸ್ವಿಮ್ಮಿಂಗ್ ಪೂಲು ಇಲ್ಲ, ಏನೂ ಇಲ್ಲ. ನೀರು ಬೇಕಾದಷ್ಟುವೇ ಸ್ವಲ್ಪವೇ ಉಪಯೋಗಿಸೋಣ. ನಾನು ಕೂಡ ನಿಮ್ ಜೊತೆ ನೀರ್ ತಗೊಂಡ್ ಬರ್ಲಿಕ್ಕೆ ಬರ್ತೀನಿ ಅತ್ತೆ ಎಂದು ಅನಾಮಿಕ ಹೇಳುತ್ತಾಳೆ. ಅದಕ್ಕೆ ಅತ್ತೆ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಅಂದಿನಿಂದ ಸೊಸೆ ನೀರನ್ನು ಬಹಳ ಜಾಗೃತಿಯಾಗಿ ಉಪಯೋಗಿಸಿ ಅಲ್ಲದೆ ಅತ್ತೆಗೆ ನೀರನ್ನು ತರಲಿಕ್ಕೆ ಕೂಡ ಸಹಾಯ ಮಾಡುತ್ತಿರುತ್ತಾಳೆ. ಸಮುದ್ರಪುರಿ ಅನ್ನುವ ಒಂದು ಚಿಕ್ಕ ಗ್ರಾಮವಿದ್ದಿತ್ತು. ಆ ಗ್ರಾಮದಲ್ಲಿ ವಿಮಲ, ಅನಾಮಿಕ ಅನ್ನುವ ಇಬ್ಬರು ಅತ್ತೆ ಸೊಸೆಯರಿದ್ದರು. ಆ ಅತ್ತೆ ಸೊಸೆಯರಿಬ್ಬರ ಮುಖ ಯಾವಾಗಲೂ ಒಂದು ಪಶ್ಚಿಮಕ್ಕೆ ಇನ್ನೊಂದು ಪೂರ್ವಕ್ಕೆ ಇರುತ್ತಾ ಇತ್ತು. ಒಬ್ಬರೆಂದರೆ ಇನ್ನೊಬ್ಬರಿಗೆ ಆಗುತ್ತಲೇ ಇರಲಿಲ್ಲ. ಅವರು ಪ್ರತಿದಿನವೂ ಬಟ್ಟೆ ಒಗೆಯಲಿಕ್ಕೆ ಒಂದು ನದಿ ತೀರಕ್ಕೆ ಹೋಗುತ್ತಿದ್ದರು. ಒಂದು ದಿನ ಆ ಅತ್ತೆ ಸೊಸೆಯರು ಯಾವತ್ತಿನ ಹಾಗೆ ಬಟ್ಟೆ ಒಗೆಯಲಿಕ್ಕೆ ನದಿಯ ಹತ್ತಿರ ಹೋಗುತ್ತಾರೆ. ಏನೇ ಸೊಸೆ, ನಿನ್ ಗಂಡ ನಿನ್ಗೋಸ್ಕರ ಸರ ಮಾಡಿಸಿ ತಂದ್ಕೊಟ್ಟಿದ್ದಾನಂತೆ? ಕನಿಷ್ಠ ಮಾತಿಗೆ ಕೂಡ ಹೇಳಲಿಲ್ಲ. ನಾನು ಅವನನ್ನ ಯಾವಾಗ್ನಿಂದನೋ ಕೇಳ್ತಾ ಇದ್ದೀನಿ, ಎರಡು ಬಳೆ ಮಾಡಿಸ್ಕೊಡು ಅಂತ. ಹೊರಗಡೆ ಹೋದಾಗ ಚೆನ್ನಾಗಿರಲ್ಲ, ಎಲ್ರೂ ಬೋಳ್ ಕೈಲಿ ಬಂದ್ಯಾ ಅಂತ ಅಂತಾರೆ. ಅಷ್ಟಂದ್ರು ಏನು ಮಾತಾಡ್ಲಿಲ್ಲ ಅವನು. ನಿನ್ ಕೇಳಿದ್ಯೋ ಇಲ್ವೋ, ನಿನಗೆ ಆಗ್ಲೇ ಸರ ಮಾಡಿಸ್ಕೊಟ್ನ? ಅತ್ತೆ, ಅವರು ನಿಮ್ಮ ಮಗ ಸ್ವಂತ ದುಡ್ಡಿಂದ ಮಾಡಿಸ್ಕೊಟ್ಟಿದ್ದಲ್ಲ, ನಮ್ಮಪ್ಪ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ, ಆ ದುಡ್ಡಿನಿಂದಲೇ ಮಾಡಿಸಿದ್ದಾರೆ.
ಏನ್ ಚೆನ್ನಾಗಿ ಹೇಳ್ತಾ ಇದ್ದೀಯೇ, ನಿಮ್ಮಪ್ಪ ಯಾಕೆ ಕೊಡ್ತಾನೆ? ನಾನ್ ಕೇಳ್ದೆ ಅದಕ್ಕೆ ಕೊಟ್ರು. ಆದ್ರೂ ನಿಮ್ ಹತ್ರ ನನ್ ಮಾತೇನು, ನಾನು ಏನ್ ಹೇಳಿದ್ರು ನೀವು ನಂಬೋದಿಲ್ವಲ್ಲ ಎಂದು ಹೇಳುತ್ತಾ ಸೊಸೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಖಂಡಿತ ಇವಳು ನನ್ ಮಗನ ಪೂರ್ತಿಯಾಗಿ ತನ್ನ ಅಂಗೈನಲ್ಲಿರಿಸ್ಕೊಂಡಿದ್ದಾಳೆ. ನೋಡ್ತಾ ಇದ್ರೆ ಇವಳು ನಿಧಾನವಾಗಿ ನನ್ನನ್ನ ಯಾವ್ದಾದ್ರು ಮುದುಕರ ಆಶ್ರಮದಲ್ಲಿ ಕಳಿಸ್ತಾಳೆ. ಇನ್ನು ನಾನು ಅಲ್ಲಿ ಕೂತ್ಕೊಂಡು ಕೃಷ್ಣಾರಾಮ ಅನ್ನುತ್ತಾ ಭಜನೆ ಮಾಡ್ತಾ ಇರಬೇಕು ಎಂದುಕೊಂಡು ಅಲ್ಲಿಂದ ಮನೆಗೆ ಹೋಗುತ್ತಾಳೆ. ಮನೆಗೆ ಹೋಗುತ್ತಲೇ ಸೊಸೆ ಹತ್ತಿರ ಹೀಗನ್ನುತ್ತಾಳೆ. ಅರೇ ಸೊಸೆ, ನನ್ ಕಾಲು ಸ್ವಲ್ಪ ನೋಯ್ತಾ ಇದೆ, ಸ್ವಲ್ಪ ತಿಕ್ತೀಯಾ? ಏನತ್ತೆ, ಯಾವತ್ತು ಇಲ್ದೆ ನನ್ ಹತ್ರ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಬಿಡೆ, ಯಾವಾಗ್ಲೂ ಜಗಳ ಆಡ್ತಾನೆ ಇರ್ಬೇಕಾ? ನಾವು ಕೂಡ ಫ್ರೆಂಡ್ಸ್ ತರ ಇರೋಣ ಅಂತ ಅಂದೆ. ಬೇಡ ಅಂದ್ರೆ ಹೇಳು, ಯಾವತ್ತಿನ ತರಹನೆ ಇರೋಣ? ಅಯ್ಯೋ ಅತ್ತೆ, ನೀವು ನನ್ ಜೊತೆ ಸ್ನೇಹದಂದಿದ್ರೆ ನನ್ಗ ಅದೇ ಸಂತೋಷ ಎಂದುಕೊಳ್ಳುತ್ತಾ ಅತ್ತೆಯ ಕಾಲು ತಿಕ್ಕುತ್ತಿದ್ದಳು. ಅರೇ ಸೊಸಿ, ನೀನು ಯಾವ್ದು ಲಾಟ್ರಿ ತಗೊಂಡೆ ಅಂತ ಅವ್ರು ಹೇಳಿದ್ರು, ಆ ಲಾಟ್ರಿಲಿ ದುಡ್ಡು ಎಷ್ಟು ಬರುತ್ತೆ ಅಂತೀಯ? ಖಂಡಿತ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಹೋದ್ರೆ 100 ರೂಪಾಯಿ ಅಲ್ವಾ ಹೋಗೋದು? ಸರಿ ಬಿಡು ಎಂದು ಅತ್ತೆ ಅನ್ನುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತದೆ. ಒಂದು ದಿನ ಸೊಸೆ ಬಹಳ ಸಂತೋಷದಿಂದ ಅತ್ತೆ ಹತ್ತಿರ ಬರುತ್ತಾಳೆ. ಅತ್ತೆ, ನನಗೆ ಲಾಟ್ರಿ ಬಂದಿದೆ, 1 ಕೋಟಿ ರೂಪಾಯಿ ನಮ್ಗೆ ಸ್ವಂತವಾಗುತ್ತೆ. ನನಗ್ ಬಹಳ ಸಂತೋಷವಾಗಿದ್ದೆ, ನಾಡಿದ್ದೆ ಆ ದುಡ್ಡು ನಮ್ ಕೈಗೆ ಬರುತ್ತೆ ಅತ್ತೆ ಎಂದು ಬಹಳ ಸಂತೋಷದಿಂದ ಹೇಳುತ್ತಾಳೆ. ಆ ಮಾತುಗಳ ಕೇಳಿದ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ಅಮ್ಮೋ, ಇವಳು ದುಡ್ಡಿಲ್ದಿದ್ದಾಗ್ಲೇ ನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಇನ್ನು ದುಡ್ಡಿನ ಧನವಂತರಾದ್ರೆ ನನ್ನ ನಿಜಕ್ಕೂ ನೋಡ್ಕೊಳ್ಳಲ್ಲ. ಅದಕ್ಕೆ ಆ ದುಡ್ಡು ನಾನೇ ತಗೊಂಡು ಇವಳು ನಾ ಏನೋ ಒಂದು ಮಾಡಿ ದಾರಿಯಿಂದ ತೊಲಗಿಸಿದ್ರೆ ನಾನು ಪ್ರಶಾಂತವಾಗಿರ್ಬೋದು. ನನ್ನ ಮಗನಿಗೆ ಆ ಪೆದ್ದ ಹುಡುಗಿ ಇದ್ದಾಳಲ್ಲ ಪದ್ಮಾವತಿ, ಅವಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಎಂದು ಅತ್ತೆ ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಆ ಅತ್ತೆ ಸೊಸೆಯರಿಬ್ಬರು ಬಟ್ಟೆ ಒಗೆಯಲಿಕ್ಕೆ ನದಿ ತೀರಕ್ಕೆ ಹೋಗುತ್ತಾರೆ. ಆಗ ಅವರಿಬ್ಬರು ಬಟ್ಟೆ ಒಗೆಯುತ್ತಿರುವಾಗ ಅತ್ತೆ ಸೊಸೆಯ ಹತ್ತಿರ ಹೀಗನ್ನುತ್ತಾಳೆ, ಅರೇ ಸೊಸೆ, ಲಾಟ್ರಿ ಟಿಕೆಟು ಎಲ್ಲಿದೆಯಾ ನಂತ ನೆನಪಿದ್ಯಾ? ಮರೆತು ಬಿಟ್ಟಿಯಾ? 1 ಕೋಟಿ ರೂಪಾಯಿ ಅಂತೀಯ, ಸ್ವಲ್ಪ ಜಾಗ್ರತೆ. ಪೂಜಾ ರೂಮಲ್ಲೇ ಭದ್ರವಾಗಿಟ್ಟಿದ್ದೀನಿ ಅತ್ತೆ. ಒಳ್ಳೇದು, ಮತ್ತೆ ಇವಳ ಕತೆ ಮುಗಿಸೋದು ಆ ಟಿಕೆಟ್ ಕೂಡ ಎಲ್ಲಿದೆ ಅಂತ ಗೊತ್ತಾಗೋಗಿದೆ ಎಂದುಕೊಳ್ಳುತ್ತಾ ಸೊಸೆ ಕಡೆ ನೋಡುತ್ತಾ ಸೊಸೆಯನ್ನು ನದಿಯ ಒಳಗೆ ದಬ್ಬುತ್ತಾಳೆ. ಅತ್ತೆ, ಅತ್ತೆ ಎಂದು ಸೊಸೆ ದೊಡ್ಡ ದೊಡ್ಡದಾಗಿ ಅರಚುತ್ತಾ ಇರುತ್ತಾಳೆ. ಕಾಪಾಡಿ, ಕಾಪಾಡಿ, ನನ್ನ ಸೊಸೆ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾಳೆ ಎಂದು ಅತ್ತೆ ಚಿಕ್ಕದಾಗಿ ಅರಚುತ್ತಾ ಇರುತ್ತಾಳೆ. ಸೊಸೆ ಅಲ್ಲಿಂದ ಕೊಚ್ಚಿಕೊಂಡು ಹೋದ ತಕ್ಷಣ ಆಕೆ ಓಡೋಡಿ ಮಗನ ಹತ್ತಿರ ಬರುತ್ತಾಳೆ. ಆಕೆ ಬಹಳ ಗಾಬರಿಯಿಂದ ಬಂದದ್ದನ್ನು ನೋಡಿದ ಮಗ, ಅಮ್ಮ ಏನಾಯ್ತು, ಅಷ್ಟೊಂದು ಗಾಬರಿಯಾಗಿದೀಯಾ? ಅರೆ, ನಿನ್ ಹೆಂಡತಿ ನದಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾಳೋ? ಹಾಗೆ ಹೇಗ್ ನಡೀತಮ್ಮ? ಬಟ್ಟೆ ಒಗಿತಾ ಒಗಿತಾ ಕಾಲ್ ಜರಿ ಬಿದ್ದು ಬಿಟ್ಲು. ನಾನ್ ಏನ್ ಮಾಡ್ಲಿ ಹೇಳು, ದೊಡ್ಡ ದೊಡ್ಡದಾಗಿ ಕಾಪಾಡಿ ಅಂತ ಕೂಗ್ದೆ, ಯಾರು ಬರ್ಲಿಲ್ಲ ಕಣೋ. ಅವನು ಬಹಳ ಗಾಬರಿಯಿಂದ ಓಡೋಡಿ ನದಿ ಹತ್ತಿರಕ್ಕೆ ಹೋಗುತ್ತಾನೆ. ಅವನು ಅಲ್ಲಿ ಅಳುತ್ತಾ ಕುಳಿತುಕೊಳ್ಳುತ್ತಾನೆ. ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಕೆಮ್ಮಿನ ಶಬ್ದ ಕೇಳಿಸುತ್ತದೆ. ಅವನು ಪಕ್ಕಕ್ಕೆ ನೋಡುತ್ತಾನೆ. ಅಲ್ಲಿ ಅವನ ಹೆಂಡತಿ ಇರುತ್ತಾಳೆ. ಅವನು ಬಹಳ ಪ್ರೇಮದಿಂದ ಅವಳ ಹತ್ತಿರ ಹೋಗುತ್ತಾನೆ. ಅನಾಮಿಕಾ, ನಿನಗೇನು ಆಗಿಲ್ವಲ್ಲ, ನಿಜಕ್ಕೂ ಏನ್ ನಡೆಯಿತು ಅನಾಮಿಕಾ? ನಿಮ್ಮ ಅಮ್ಮನೇ ನನ್ನನ್ನ ಬೇಕು ಅಂತ ನದಿನಲ್ಲಿ ಬೀಳಿಸಿದ್ರು. ಆಕೆ ಯಾಕೆ ಹೀಗ್ ಮಾಡಿದ್ಲು ಅಂತ ನನಗ್ ಗೊತ್ತಿಲ್ಲ ರೀ. ನನಗೆ ಈಜ್ ಬರೋ ವಿಷಯ ಅವಳಿಗೆ ಗೊತ್ತಿಲ್ಲ ಅನ್ಕೋತೀನಿ. ಅಂದ್ರೆ ನಮ್ಮಮ್ಮ ಹಾಗೆ ಯಾಕೆ ಮಾಡ್ತಾಳೆ? ಅದನ್ನ ತಿಳ್ಕೋಬೇಕಂದ್ರೆ ನಾನು ಸತ್ತೋಗಿದ್ದೀನಿ ಅಂತ ಆಕೆ ಅಂದ್ಕೋಬೇಕು, ನಿಜ ಏನು ಅಂತ ತಿಳ್ಕೋಬೇಕು ಎಂದು ಆಕೆ ಅನ್ನುತ್ತಾಳೆ. ಅದಕ್ಕೆ ಅವನು ಕೂಡ ಸರಿ ಅನ್ನುತ್ತಾನೆ. ಆ ನಂತರ ಅವನು ಅಲ್ಲಿಂದ ಮನೆಗೆ ಹೋಗುತ್ತಾನೆ. ಎಲ್ಲಿಗೆ ಹೋಗಿದ್ಯೋ, ನನಗ್ ಬಹಳ ಭಯ ಆಗ್ತಾ ಇದೆ. ಏನಕ್ಕಮ್ಮ ಭಯ, ನಾನು ಬಂದು ಬಿಟ್ಟೆ ಅಲ್ಲ. ಅರೆ, ಅತ್ತೆ ಬಹಳ ದುಃಖ ಆದ ಹಾಗೆ ನಡೆಸುತ್ತಾ ಇರುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಒಬ್ಬ ವ್ಯಕ್ತಿ ಅವರ ಮನೆಗೆ ಬರುತ್ತಾನೆ. ಅಮ್ಮ, ನಿಮಗೆ ಲಾಟ್ರಿ ಬಂದಿದೆ ಅಲ್ಲ, 1 ಕೋಟಿ ರೂಪಾಯಿ ತಂದಿದ್ದೀನಿ, ಒಂದು ಸಲ ಆ ಲಾಟ್ರಿ ಟಿಕೆಟ್ ತಗೊಂಡು ಬನ್ನಿ ಎಂದು ಅವನು ಅನ್ನುತ್ತಾನೆ. ಅದಕ್ಕೆ ಆಕೆ ಬಹಳ ಸಂತೋಷ ಪಡುತ್ತಾ ಈಗಲೇ ತೆಗೆದುಕೊಂಡು ಬರ್ತೀನಿ ಎಂದು ಪೂಜಾ ರೂಮಿನಲ್ಲಿ ಹುಡುಕುತ್ತಾ ಇರುತ್ತಾಳೆ. ಆಕೆಗೆ ಅಲ್ಲಿ ಲಾಟರಿ ಟಿಕೆಟ್ ಕಾಣಿಸುತ್ತದೆ. ತಕ್ಷಣ ಆಕೆ ಅದನ್ನು ತೆಗೆದುಕೊಂಡು ಬಂದು ಅವನಿಗೆ ತೋರಿಸುತ್ತಾಳೆ. ಅವನು ಅದನ್ನು ನೋಡಿ ಆ 1 ಕೋಟಿ ರೂಪಾಯಿ ಆಕೆಗೆ ಕೊಡುತ್ತಾನೆ. ನೋಡಿ, ಆ ದುಡ್ಡನ್ನೆಲ್ಲ ತಗೊಂಡು ಹೋಗಿ
ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡಿ ಎಂದು ಮಗ ಅನ್ನುತ್ತಲೇ ಅದನ್ನು ಕೇಳಿ ಅವನ ತಾಯಿ ಹೀಗೆ ಅಂದುಕೊಳ್ಳುತ್ತಾಳೆ ಅಮ್ಮ ಇವನೇನು ಹೀಗೆ ಮಾತಾಡ್ತಿದ್ದಾನೆ ಕಷ್ಟಪಟ್ಟು ಸೊಸೆನ ಸಾಯಿಸಿದ್ದು ಈ ದುಡ್ಗಗೆ ಅಲ್ವಾ ಆ ದುಡ್ಡೇ ನನಗಿಲ್ಲದ ಹಾಗೆ ಮಾಡೋ ಹಾಗಿದ್ದಾನೆ ಅವನು ಹಾಗೇನೆ ಅಂತಾನೆ ಬಿಡಿ ನೀವು ಇಲ್ಲಿಂದ ಹೊರಟು ಬಿಡಿ ಎಂದು ಬಲವಂತದಿಂದ ಅವನನ್ನು ಅಲ್ಲಿಂದ ಕಳುಹಿಸಿ ಬರುತ್ತಾಳೆ ಇನ್ನು ಆ ನಂತರ ತಾಯಿ ಮಗನ ಹತ್ತಿರ ಹೀಗನ್ನುತ್ತಾಳೆ ನಿನಗೆ ಏನಾದ್ರೂ ಬುದ್ಧಿ ಇದೆಯಾ ಮನೆಗೆ ಬಂದ ಮಹಾಲಕ್ಷ್ಮಿನ ಬೇಡ ಅಂತೀಯ ನಮ್ಮ ಮನೆಯಲ್ಲಿದ್ದ ಅಸಲು ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊರಟು ಹೋಗಿದ್ದಾಳಮ್ಮ ಹಾಗಿದ್ದಾಗ ಇವೆಲ್ಲ ಏನಕ್ಕೆ ಕೋಪದಿಂದ ಹೊರಟು ಹೋಗುತ್ತಾನೆ ಈ ದುಡ್ಡಿನ ಬೆಲೆ ಇವನಿಗೆ ಏನ್ ಗೊತ್ತು ಇದಕ್ಕಾಗಿ ಅಲ್ವಾ ನನ್ನ ಸೊಸೆನ ನದಿನಲ್ಲಿ ದೂಡಿದ್ದು ಇನ್ನು ನನಗೆ ಇಷ್ಟ ಬಂದ ಬಂಗಾರದ ಒಡವೆಯನ್ನೆಲ್ಲ ಮಾಡಿಸ್ಕೋತೀನಿ ಅಂತ ಅಂದುಕೊಳ್ಳುತ್ತಾ ಇದ್ದಳು ಆಗಲೇ ಮಗ ಸೊಸೆ ಇಬ್ಬರು ಅಲ್ಲಿಗೆ ಬರುತ್ತಾರೆ ಮತ್ತೆ ನನಗೇನು ಮಾಡಿಸ್ತೀರಾ ಅತ್ತೆ ಎಂದು ಸೊಸೆ ಅನ್ನುತ್ತಾಳೆ ಆ ಮಾತು ಕೇಳುತ್ತಲೇ ಅತ್ತೆ ಬಹಳ ಗಾಬರಿಯಿಂದ ನೋಡುತ್ತಾಳೆ ಅತ್ತೆ ಹಣಕ್ಕೋಸ್ಕರ ನನ್ನನ್ನು ಸಾಯಿಸ್ಬೇಕು ಅಂತ ಪ್ರಯತ್ನಿಸಿದ್ದೀರಾ ಅಂತ ಆಯ್ತು ನಿಜಕ್ಕೂ ಇದು ಸರಿನಾ ಅತ್ತೆ ನಾನು ನಿಮಗೆ ಏನ್ ಅನ್ಯಾಯ ಮಾಡಿದೆ ನೀವು ಎಷ್ಟು ಮಾತಾಡಿದ್ರು ಎಷ್ಟು ಬೈದ್ರು ನಿಮಗೆ ಎದುರುತ್ತಾನೇ ಕೊಡ್ಲಿಲ್ಲ ಎಲ್ಲವನ್ನೂ ಸಹಿಸಿದೇನಲ್ಲ ದುಡ್ಡು ಬೇಕಿದ್ರೆ ಕೇಳಿ ತಗೋಬೋದಿತ್ತಲ್ಲ ನನ್ನ ಹೊಟ್ಟೆಲಿರೋ ಮಗುನ್ ಕೂಡ ಸಾಯಿಸ್ಬೇಕು ಅಂದ್ಕೊಂಡಿದ್ರಲ್ವಾ ಎಂದು ಸೊಸೆ ಅಳುತ್ತಾಳೆ ಇನ್ನು ಆ ಮಾತು ಕೇಳಿದ ಅತ್ತೆ ಹೀಗನ್ನುತ್ತಾಳೆ ಏನ್ ನೀನ್ ಅಂತ ಇರೋದು ನಿಜನಾ ನಿನ್ ಹೊಟ್ಟೆಲಿ ಮಗು ಬೆಳೀತಿದ್ಯಾ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ನನಗೆ ಈಗ ಮೂರನೇ ತಿಂಗಳು ಅತ್ತೆ ಅಯ್ಯೋ ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ನೆ ದುಡ್ಗೋಸ್ಕರ ನಾನು ಹೀಗ್ ಮಾಡ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ ಎಂದು ತಪ್ಪು ತಿಳಿದ ಅತ್ತೆ ಅಳಲಿಕ್ಕೆ ಶುರು ಮಾಡುತ್ತಾಳೆ ಆ ನಂತರ ಆ ಮಗ ಸೊಸೆ ಇಬ್ಬರು ಅವಳನ್ನು ಸಮಾಧಾನ ಮಾಡುತ್ತಾರೆ ಅಮ್ಮಯ್ಯ ಹೇಗೋ ತಪ್ಪಿಸ್ಕೊಂಡೆ ನಡೆದಿದ್ದೇನೋ ನಡೆದು ಹೋಯ್ತು ಇನ್ನು ಸರಿಯಾಗಿಲ್ದಿದ್ರೆ ಅಸಲಿಗೆ ಮೋಸ ಆಗುತ್ತೆ ಎಂದು ಆ ದಿನದಿಂದ ಸೊಸೆ ಹತ್ತಿರ ಬಹಳ ಚೆನ್ನಾಗಿ ಮಾತನಾಡಿಕೊಳ್ಳುತ್ತಾ ಅವಳಿಗೆ ಬೇಕಾದ್ದೆಲ್ಲವನ್ನು ಮಾಡಿಕೊಡುತ್ತಿರುತ್ತಾಳೆ ಅತ್ತೆ